ನನ್ನ ವಿಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ನಮಸ್ತೆ. ಹಾಗೆ ಇವತ್ತಿನ ವಿಡಿಯೋ ಬಂದು ಕಿಚನ್ ಡೀಪ್ ಕ್ಲೀನಿಂಗ್ ನಾನು ಹೇಗೆ ಮಾಡ್ಕೊತೀನಿ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗಿಷ್ಟ ಆದರೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ವಿಡಿಯೋಗಳನ್ನೂ ಕೂಡ ಚಾನಲ್ಗೆ ಹೋಗಿ ಒಂದು ಸರ್ತಿ ಚೆಕ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇವತ್ತಿನ ವಿಡಿಯೋ ಬಂದು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ನಾನು ಯಾವ ರೀತಿ ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೆ ಅಂತ, ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಕಿಚನ್ ಡೀಪ್ ಕ್ಲೀನ್ ಮಾಡೋದಕ್ಕೆ ಈ ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ. ನಾನಿಲ್ಲಿ ಫಸ್ಟ್ಗೆ ಕಿಚನಲ್ಲಿರೋವಂಥ ಕಬೋರ್ಡ್ಗಳಲ್ಲಿರೋ ಪಾತ್ರೆಗಳನ್ನೆಲ್ಲ ತೆಗೆದು ತೊಳೆಯಲಿಕ್ಕೆ ಹಾಕಿದ್ದೀನಿ. ಆದ್ದರಿಂದ ನಿಮಗೆ ತೋರಿಸ್ತೀನಿ ಎಲ್ಲ ಪಾತ್ರೆಗಳನ್ನು ಕೂಡ ತೊಳಿತಾ ಇದ್ದೀನಿ. ಅಂದರೆ ಡೈಲಿ ಯೂಸ್ ಮಾಡುವಂಥ ಪಾತ್ರೆಗಳಿವೆಲ್ಲ, ಸ್ಪೂನ್ಸು, ತಟ್ಟೆಗಳು, ಪ್ಲೇಟುಗಳು, ಗ್ಲಾಸುಗಳು, ಈ ರೀತಿಯೆಲ್ಲ ಏನೇನು ಇರ್ತವೋ ಅದನ್ನೆಲ್ಲ ತೊಗೊಂಡು ತೊಳಿತಾ ಇದ್ದೀನಿ. ಹಾಗೆ ನಾನಿವತ್ತು ತೊಳಿಲಿಕ್ಕೆ ಆಗಲೇ ಮತ್ತು ಈ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಯಾವ ರೀತಿ ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ. ಇಲ್ಲಿ 1 ಲೀಟ್ರಷ್ಟು ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ತುಂಬ ಏನು ಕಾಯಿಸ್ಕೊಂಡಿಲ್ಲ, ಸುಮ್ಮನೆ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/2 ಸ್ಪೂನಷ್ಟು ಯಾವುದಾದ್ರೂ ಲಿಕ್ವಿಡ್ನ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ನಿಂಬೆಹಣ್ಣು ಅಥವಾ ವೆನೆಗರ್ ಏನಾದರೂ ಇದ್ದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕ್ಕೊತಿಲ್ಲ, ನಾನು ಪೀತಾಂಬರಿ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಪಾತ್ರೆಗಳಿಗೆ ಈ ಥರ ಏನೋ ಕಬೋರ್ಡ್ಗಳು ಎಲ್ಲ ಶೈನಿಂಗ್ ಚೆನ್ನಾಗಿ ಕೊಡುತ್ತೆ, ಆದ್ದರಿಂದ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಪಾತ್ರೆಗಳು ತೊಳೆಯೋಕ್ಕೂ ಕೂಡ ಇದೇ ಲಿಕ್ವಿಡ್ನ ಯೂಸ್ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಸ್ವಲ್ಪ ಏನಾದರೂ ಜಿಡ್ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಲಿಕ್ವಿಡ್ನ ಜಾಸ್ತಿ ಹಾಕ್ಕೊಳ್ಳಿ, ಆಗ ಚೆನ್ನಾಗಿ ಇನ್ನೂ ಕ್ಲೀನ್ ಆಗುತ್ತೆ. ನಂದೇನು ಯಾವುದೇ ರೀತಿ ಜಿಡ್ ಪಾತ್ರೆ ಇರಲಿಲ್ಲ, ಆದ್ದರಿಂದ ನಾನಿಲ್ಲಿ 1/2 ರಿಂದ 3 ಸ್ಪೂನಷ್ಟು ಲಿಕ್ವಿಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಟ್ಯಾಬನ್ನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಅದೇ ಲಿಕ್ವಿಡ್ಗೆ ಇನ್ನೊಂದು ಸ್ವಲ್ಪ ಪೀತಾಂಬರಿನ ಎಕ್ಸ್ಟ್ರಾ 1 ಸ್ಪೂನಷ್ಟು ಹಾಕ್ಕೊಂಡು ಈಗ ಈ ಟ್ಯಾಬ್ನ ಕ್ಲೀನ್ ಮಾಡಿ ತೋರಿಸ್ತೀನಿ. ಇದೇ ರೀತಿ ಬಾತ್ರೂಮಲ್ಲಿರುವಂಥ ಟ್ಯಾಬ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು, ಇದು ಕೂಡ ತುಂಬಾ ಯೂಸ್ ಆಗುತ್ತೆ. ಈ ರೀತಿ ನೋಡಿ ಆ ಟ್ಯಾಬ್ ಯಾವ ರೀತಿ ಗಲೀಜಾಗಿದೆ ಅಂತ. ಯಾವಾಗೂ ಉಪ್ಪು ನೀರು ಬೀಳ್ತಾ ಇರೋದ್ರಿಂದ ಈ ರೀತಿ ಮಚ್ಚೆ ಮಚ್ಚೆ ಆಗುತ್ತೆ, ಆದರೆ ಈ ರೀತಿ ಲಿಕ್ವಿಡ್ ಮಾಡಿದಾಗ ನಾನು ಸ್ವಲ್ಪ ಬಿಸಿ ಇದ್ದಂಗೆ ಫುಲ್ಲು ಈ ನಲ್ಲಿಗೆಲ್ಲ ಈ ರೀತಿ ಬಳ್ಕೊಳ್ತೀನಿ. ಸುಮ್ಮನೆ ಈ ರೀತಿ ಬಳಿದು ಒಂದು ಸರ್ತಿ ನೀರು ಹಾಕಿದ್ರೇ ಕ್ಲೀನ್ ಆಗಿಬಿಡುತ್ತೆ, ಆದರೆ ಈ ಥರ ಚೆನ್ನಾಗಿ ಉಜ್ಜಿದ್ರೆ ಇನ್ನೂ ಸ್ವಲ್ಪ ಏನಾದರೂ ಜಾಸ್ತಿ ಗಲೀಜಾಗಿದ್ರೆ ಇನ್ನೂ ನೀಟಾಗುತ್ತೆ. ಒಂದು 5 ನಿಮಿಷ ಬಿಟ್ಬಿಟ್ಟು ಈ ನಲ್ಲಿನ ತೊಳೀರಿ. ನಾನು ಇವಾಗೆ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಾಗುತ್ತೆ ಅಂತ. ಒಂದು 5 ನಿಮಿಷ ಬಿಟ್ಟರೆ ಇನ್ನೂ ನೀಟಾಗುತ್ತೆ. ಅದೇ ರೀತಿ ಈ ಟೈಲ್ಸ್ ಮೇಲೆಲ್ಲ ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ ನೀರು ಬಿದ್ದು, ಅಲ್ಲೂ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನೀಟಾಗಿ ತೊಳ್ಕೋಬೋದು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಅಲ್ಲಿ ಕೆಳಗಡೆದಲ್ಲಕ್ಕೆಲ್ಲಕ್ಕೂ ಕೂಡ ಅದೇ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಅದನ್ನು ಕೂಡ ತೊಳಿತೀನಿ. ಹಾಗೆ ಅಟ್ಟ ಇಲ್ಸ್ಗೂ ಕೂಡ ಇದೇ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಉಜ್ಜಿಕೊಳ್ತೀನಿ. 1-2 ನಿಮಿಷ ಚೆನ್ನಾಗಿಲ್ಲ, ಜಾಸ್ತಿ ಗಲೀಜಾಗಿರೋ ಹತ್ರ ಈ ಥರ ಉಜ್ಜಿಕೊಂಡ್ರೆ ಆಯಿತು ನೋಡಿ. ಇರಿದಿ ನಲ್ಲಿ ಹತ್ರ ಎಲ್ಲ ನೀರು ಬಿದ್ದು ಬಿದ್ದು ಸ್ವಲ್ಪ ಮಚ್ಚೆ ಮಚ್ಚೆ ಥರ ಆಗೋಗಿರುತ್ತೆ. ಅದಕ್ಕೂ ಅದನ್ನು ಕೂಡ ಇದೇ ಲಿಕ್ವಿಡಲ್ಲಿ ಚೆನ್ನಾಗಿ ಒಂದು ಸರ್ತಿ ಈ ಥರ ಪಾತ್ರೆ ತೊಳೆಯೋ ನಾರು ಬರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಉಜ್ಕೊತೀನಿ. ಉಜ್ಜಿಬಿಟ್ಟು ನೀರು ಹಾಕಿದ್ರೆ ಸಾಕು, ನೀಟಾಗುತ್ತೆ. ಇನ್ನೂ ನೀಟಾಗಬೇಕು ಅಂದರೆ ಸ್ವಲ್ಪ ಏನಾದರೂ ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ. ನಾನು ನಿಮ್ಮನ್ನು ತೋರಿಸೋಕ್ಕೆ ಮಾತ್ರ ಇಲ್ಲಿ ಮಾಡ್ತಾಯಿದ್ದೀನಿ. ನಾನೀಗ ಈ ಲಿಕ್ವಿಡಲ್ಲಿ ಅದು ಅಡುಗೆ ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಪ್ರತಿಯೊಂದು ಟೈಲ್ಸು, ಈ ಚಿಮ್ನಿ, ಸ್ಟೌವು ಎಲ್ಲನೂ ಕೂಡ ಇದನ್ನು ಇದೇ ರೀತಿ ಕ್ಲೀನ್ ಮಾಡ್ತೀನಿ. ನಾನೀಗ ಗ್ಲಾಸ್ ಜಾರುಗಳು ಇವೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ಬೌಲ್ಗೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲ ಏನನ್ನ ಇತ್ತಲ್ಲ ಅದನ್ನೆಲ್ಲ ತೆಗೆದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಈಗ ಪಾತ್ರೆಗಳು ತೊಳ್ಕೊತೀನಿ. ನಾನು ಈ ಪಾತ್ರೆಗಳು ತೊಳೆಯೋದಕ್ಕೆಲ್ಲನೂ ಕೂಡ ಅದೇ ಲಿಕ್ವಿಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಪಾತ್ರೆಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ಈಗ ಪಾತ್ರೆಗಳನ್ನೆಲ್ಲ ಆಲ್ಮೋಸ್ಟ್ ಆಲು ತೊಳೆದಿದ್ದಾಯಿತು. ನಾನು ಈ ವಿಡಿಯೋ 3 ದಿನ ಮಾಡಿದ್ದೀನಿ, ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಇಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್ನೇ ದಿನ ಅಷ್ಟು ತೊಳೆದೆ, ಸೆಕೆಂಡ್ನೇ ದಿನ ನೋಡಿ ಇಷ್ಟು ಪಾತ್ರೆ ತೊಳೆದೆ. ಹಾಗೆ ಒಂದೊಂದು ದಿನ ಸ್ವಲ್ಪ ಸ್ವಲ್ಪನೇ ತೊಳ್ಕೊತಾ ಬಂದೆ, ಯಾಕೆಂದರೆ ಒಂದೇ ದಿನ ಅಂದರೆ ಕಷ್ಟ ಆಗಿಬಿಡುತ್ತೆ. ಆದ್ದರಿಂದ ನಾನು ಸ್ವಲ್ಪ ದಿನ ಒಂದು ದಿನ ತೊಳೆದಿದ್ದನ್ನೆಲ್ಲ ಮತ್ತೆ ಒರೆಸ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೆ, ಎಲ್ಲನೂ ಇಲ್ಲೇ ಇಟ್ಕೊಂಡಿದ್ದೆ. ಆದರೆ ನೋಡಿ ಇದು
ಇಷ್ಟು ಪಾತ್ರೆ ತೊಳೆದಿದ್ದೀನಿ, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇನ್ನು ಈಗ ಬಾಕ್ಸುಗಳು ಮತ್ತು ಗ್ಲಾಸ್ ಜಾರ್ಸ್ ಎಲ್ಲ ಇರುತ್ತಲ್ಲ, ಅವನ್ನೆಲ್ಲ ತೊಳ್ಕೋಬೇಕು. ಇವತ್ತು ಗ್ಲಾಸ್ ಜಾರ್ಗಳನ್ನೆಲ್ಲ ತೊಳ್ಕೊಂಡು ಇಡ್ತಾ ಇದ್ದೀನಿ. ಇದು ಎರಡನೇ ದಿನ ನೋಡಿ, ಈ ರೀತಿ ಬಾಟಲ್ಗಳೆಲ್ಲ ಅದೇ ಲಿಕ್ವಿಡ್ ಯೂಸ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ. ಹಾಗೇ ಇದಕ್ಕೇನು ಮಾಮೂಲಿ ಲಿಕ್ವಿಡ್ ಹಾಕ್ಕೊಂಡು ಕೂಡ ತೊಳ್ಕೊಬೋದು, ಗ್ಲಾಸುಗಳಿಗೇನು ಪರವಾಗಿಲ್ಲ. ನೋಡಿ ಎಷ್ಟು ನೀಟಾಗುತ್ತೆ ಅಂತ ತೋರಿಸ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಗಲೀಜಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡ್ರೆ ಆಯಿತು. ಈಗ ಗ್ಲಾಸ್ ಜಾರ್ಗಳನ್ನೆಲ್ಲ ತೊಳ್ಕೊಂಡಿದ್ದಾಯಿತು. ನೆಕ್ಸ್ಟು ಬಾಕ್ಸುಗಳನ್ನ ತೊಳ್ಕೊತೀನಿ, ಅಂದರೆ ಇದು ಚಿಕ್ಕ ಚಿಕ್ಕ ಬಾಕ್ಸುಗಳು ಬರುತ್ತಲ್ಲ ಅದನ್ನೆಲ್ಲ ತೊಳ್ಕೊತೀನಿ. ಇದ್ರ ಜೊತೆ ದೊಡ್ಡ ಬಾಕ್ಸುಗಳನ್ನ ತೊಳ್ಕೊಂಡಿದ್ದೆ, ಅದನ್ನೇನು ತೋರಿಸಿಲ್ಲ. ಬಾಕ್ಸ್ಗಳು ಕೂಡ ಅದೇ ಲಿಕ್ವಿಡ್ ಯೂಸ್ ಮಾಡಿಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಜಿಡ್ಡಿರುತ್ತೆ ಅಂತೇಳ್ಬಿಟ್ಟು ಈಗ ಟೈಲ್ಸ್ಗಳಿಗೆಲ್ಲ ಆ ಲಿಕ್ವಿಡ್ನ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಉಜ್ಜಿಕೊಂಡಿದ್ದೀನಿ. ಅಡುಗೆ ಮನೆಯಲ್ಲಿ ಏನೇನು ಟೈಲ್ಸ್ ಇದೆಯೋ ಅದೆಲ್ಲಕ್ಕೂ ಕೂಡ ಇದೇ ಲಿಕ್ವಿಡ್ ಹಾಕ್ಬಿಟ್ಟು ಉಜ್ಜಿಕೊಂಡಿದ್ದೀನಿ. ಒಂದು ಸರ್ತಿ ಉಜ್ಜಿಬಿಟ್ಟು ಈ ರೀತಿ ನೀರಲ್ಲಿ ತೊಳ್ಕೊತೀನಿ. ಈ ರೀತಿ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಮಾತ್ರನೇ ಮಾಡ್ತೀನಿ, ಡೈಲಿ ಮಾಡಲ್ಲ. ಅಂದರೆ 6 ತಿಂಗಳಿಗೂ ವರ್ಷಕ್ಕೂ ಈ ರೀತಿ ಮಾಡಿ ಒಂದು ಸರ್ತಿ ತೊಳ್ಕೊತೀನಿ ಅಷ್ಟೇ. ಅದೇ ರೀತಿ ವಿಂಡೋಸ್ನೂ ಕೂಡ ಎಲ್ಲನೂ ಅದೇ ಲಿಕ್ವಿಡ್ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಒಂದು ಸರ್ತಿ ಈ ರೀತಿ ನೀರಲ್ಲಿ ತೊಳ್ಕೊತೀನಿ. ತುಂಬ ಚೆನ್ನಾಗುತ್ತೆ, ಅಡುಗೆ ಮನೆ ಅಂತೂ ನೋಡಲಿಕ್ಕೆ ಸಾಕತ್ತಾಗಿರುತ್ತೆ. ಆದ್ದರಿಂದ ಈ ರೀತಿ ಒಂದು ಸರ್ತಿ ಮಾಡಿ ಅಡುಗೆ ಮನೆಯಲ್ಲಿ ಏನೇನು ವಸ್ತು ಇದೆಯೆಲ್ಲ ತೆಗೆದುಬಿಟ್ಟು ಹೊರಗಡೆ ಇಟ್ಟಾದಮೇಲೆ ಈ ಕೆಲಸ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಅಡುಗೆ ಮನೆ ನೋಡೋದಕ್ಕೆ. ಆದ್ದರಿಂದ ಈ ರೀತಿ ಒಂದು ಸರ್ತಿ ಮಾಡ್ತಾ ಇರ್ತೀನಿ ನಾನು. ನೋಡಿ ಈಗ ಅದೆಲ್ಲ ತೊಳ್ಕೊಂಡಿದ್ದಾಯಿತು. ಆ ನೀರನ್ನು ಕೂಡ ಇವಾಗೆ ಒಂದೇ ಸರ್ತಿ ಸಿಂಕ್ಗೆ ತೊಳ್ಕೊಂಡ್ಬಿಡ್ತೀನಿ, ಏಕೆಂದರೆ ತುಂಬ ನೀರಾದರೆ ಅಲ್ಲಿ ಕೆಳಗಡೆ ಎಲ್ಲ ನೀರು ಬಂದು ಗಲೀಜಾಗ್ಬಿಡುತ್ತೆ. ಆದ್ದರಿಂದ ಅಲ್ಲಿಂದ ತೊಳ್ಕೊಂಡಿದ್ದಾದಮೇಲೆ ಆ ನೀರನ್ನೆಲ್ಲ ಸಿಂಕ್ ಗುಡಿಸಾದಮೇಲೆ ಮತ್ತೆ ಇನ್ನೊಂದು ಕಡೆಗೆ ಇದೇ ರೀತಿ ಲಿಕ್ವಿಡ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಈ ಪಾತ್ರೆ ತೊಳೆಸ್ಕೊ ಬರಲಿ ವಿಂಡೋ ಈ ಕಂಬಿಗಳು ಆ ಗ್ಲಾಸು ಎಲ್ಲನೂ ಕೂಡ ಇದನ್ನಲ್ಲೇ ಉಜ್ಜಿಕೊಂಡು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ನಿಮಗೇನು ಪೀತಾಂಬರಿ ಇಲ್ಲ ಅಂದರೆ ಪರವಾಗಿಲ್ಲ, ಅದೇ ರೀತಿನೇ ಯೂಸ್ ಮಾಡ್ಕೋಬೋದು. ಇದೇ ಬೇಕು ಅದೇ ಬೇಕು ಅಂತ ಏನು ಬೇಕಾಗಲ್ಲ, ನಮ್ಮ ಮನೆಯಲ್ಲಿ ಏನಿದೆಯೋ ಅದರಲ್ಲೇ ಯೂಸ್ ಮಾಡಿದ್ರೆ ಆಯಿತು. ಸ್ವಲ್ಪ ನಿಂಬೆಹಣ್ಣು ಅಥವಾ ವೆನೆಗರು ಏನನ್ನ ಹಾಕ್ಕೊಂಡ್ರೆ ಅಡುಗೆ ಮನೆಯೆಲ್ಲ ನೀಟಾಗುತ್ತೆ. ನೋಡಿ ಈಗ ಈ ಸೈಡೆಲ್ಲ ಉಜ್ಜಿ ಎಲ್ಲ ಮಾಡಿದ್ದಾಯಿತು. ಈಗ ಇದನ್ನು ಕೂಡ ನೀರಾಕಿ ತೊಳ್ಕೊಳ್ತೀನಿ. ನೋಡಿ ಎಲ್ಲ ಕಡೆಯೂ ಚಿಮ್ನಿಯಿಂದ ಹಿಡಿದು ಸ್ಟವಿಂದ ಹಿಡಿದು ಎಲ್ಲ ಉಜ್ಜಿಕೊಂಡಿದ್ದೀನಿ. ಈ ರೀತಿ ಒಂದು 6 ತಿಂಗಳಿಗೆ ಒಂದು ಸರ್ತಿ ಮಾಡಿ ನೋಡಿ, ಯಾವುದೇ ಜಿರಲೆ ಆಗಲಿ ಹುಳಗಳಾಗಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಮತ್ತು ಅಡುಗೆ ಮನೆ ಮೇಲೆಲ್ಲ ಒಂದು ಸ್ವಲ್ಪ ಆ ಟೈಲ್ಸ್ ಮೇಲೆಲ್ಲ ಧೂಳಿರುತ್ತಲ್ಲ ಅದನ್ನು ಕೂಡ ನೀಟಾಗಿ ತೊಳ್ಕೊಂಬಿಡ್ಬೋದು. ಇಲ್ಲ ಅಂದರೆ ಸುಮ್ಮನೆ ಒರೆಸ್ಕೊತಾ ಇದ್ರೆ ಅಲ್ಲೇ ಕಪ್ಪು ಕಪ್ಪಗೆ ಆಗ್ತಾ ಇರುತ್ತೆ. ಒಂದು ಸರ್ತಿ ಈ ರೀತಿ ನೀರಲ್ಲೆಲ್ಲ ತೊಳ್ಕೊಂಡ್ರೆ ನೀಟಾಗುತ್ತೆ. ಈ ರೀತಿ ತೊಳೆದಾದಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲನೂ ಒರೆಸ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ನೀರೆಲ್ಲ ಹಾಕಿರ್ತೀವಲ್ಲ ಮಚ್ಚೆ ಮಚ್ಚೆ ನಿಂತೋಗುತ್ತೆ. ಆದ್ದರಿಂದ ಒಂದು ಡ್ರೈ ಬಟ್ಟೆಯಲ್ಲಿ ಎಲ್ಲ ಕಡೆಯೂ ನೀಟಾಗಿ ಒರೆಸ್ಕೋಬೇಕು. ಆಮೇಲೆ ಚಿಮ್ನಿ ನಾನು ನೀರು ಹಾಕಿಲ್ಲ, ಒಂದು ತ್ಯಾವದ ಬಟ್ಟೆ ತೊಗೊಂಡು ಅದನ್ನೆಲ್ಲ ಒರೆಸಾದ್ಮೇಲೆ ಈ ಥರ ಡ್ರೈ ಬಟ್ಟೆ ತೊಗೊಂಡು ನೀಟಾಗಿ ಮತ್ತೆ ಒಂದ್ಸಲ ಒರೆಸ್ಕೊಂಡಿದ್ದೀನಿ. ನೀವಾದರೆ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ನಾನು ಸ್ಟವ್ ಎಲ್ಲ ತೊಳೆದಾದ್ಮೇಲೆ ಅದನ್ನು ಕೂಡ ಈ ರೀತಿ ನೀರೆಲ್ಲ ಹೋಗಲಿ ಅಂತ ಮೇಲೆ ಕೆತ್ತಿಬಿಟ್ಟು ಇಟ್ಟಿದ್ದೀನಿ. ಅಕಸ್ಮಾತ್ ಏನಾದ್ರು ನೀರಿದ್ರೆ ಅದನ್ನು ಕೂಡ ಹೋಗುತ್ತೆ. ನೋಡಿ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಫುಲ್ ಎಂಟಿ ಅಡುಗೆ ಮನೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರತಿಯೊಂದು ಕಬೋರ್ಡ್ಗೂ ಕೂಡ ನಾನು ಇದೇ ಲಿಕ್ವಿಡ್ ಹಾಕ್ಕೊಂಡು ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೊಂಡಿದ್ದೀನಿ. ವುಡ್ ಮೇಲೆಲ್ಲ ಈ ಟೈಲ್ಸ್ ಮಾತ್ರ ನೀರು ಹಾಕಿ ತೊಳ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈ ಕಬೋರ್ಡ್ಗೆಲ್ಲ ಸುಮ್ಮನೆ ಸ್ಪ್ರೇ ಮಾಡಿಬಿಟ್ಟು ಒಂದು ಯಾವ್ದು ಬಟ್ಟೆಯಲ್ಲಿ ಒಂದು ಸ್ವಲ್ಪ ಡ್ರೈ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಇದನ್ನೆಲ್ಲ ಒರೆಸೋದೆಲ್ಲ ಕಿಚನ್ ಕ್ಲೀನಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದರಿಂದ ಏನು ತೋರ್ಸೋಕೆ ಹೋಗಿಲ್ಲ ಅಷ್ಟೇ ನಾನು. ಹಾಗೆ ಈ ಪ್ಲೇಟ್ಸ್ ಇವೆಲ್ಲ ಇಡ್ತೀವಲ್ಲ ಅದನ್ನು ಕೂಡ ಅದೇ ಸ್ಪ್ರೇ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಮತ್ತೆ ಎಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಆಯಿತು. ಇದಕ್ಕೂ ಕೂಡ ನಾನು ಯಾವುದೇ ರೀತಿ ನೀರೆಲ್ಲ ಏನು ಹಾಕಿಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಡುಗೆ ಮನೆ ಅಂತ. ನಾವು ಡೈಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಈ ರೀತಿ ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ. ಪಾತ್ರೆನ ಆ ಕಡೆ ಈ ಕಡೆ ಇಟ್ಕೊಂಡು ಮಾತ್ರನೇ ಮಾಡ್ಕೊಳೋಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಚಿಮ್ನಿ ಕೆಳಗಡೆನೂ ಕೂಡ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಈ ರೀತಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. 3 ದಿನ ಸ್ವಲ್ಪ ಬೇಜಾರಾಗ್ತಾಯಿತ್ತು, ಅಡುಗೆ ಮನೆ ನೋಡೋಕ್ಕೆ ಆಗ್ತಿರಲಿಲ್ಲ. ಈ ರೀತಿ ಎಲ್ಲ ಕ್ಲೀನ್ ಆದಮೇಲೆ ಅಡುಗೆ ಮನೆಯಂತೂ ಬಂದು ಬಂದು ನೋಡಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಈಗ ಪಾತ್ರೆಗಳನ್ನ
ಎಲ್ಲ ಒರೆಸ್ಬಿಟ್ಟು ಬಾಕ್ಸ್ ಒಳಗೆಲ್ಲ ತುಂಬೋದನ್ನೆಲ್ಲ ತುಂಬ್ಕೊತೀನಿ. ಹಾಗೆ ನನ್ನ ಕಿಚನ್ ಆರ್ಗನೈಸೇಷನ್ ವಿಡಿಯೋ ಕೂಡ ಆಗಲೇ ಹಾಕಿದ್ದೀನಿ, ಅದನ್ನು ಕೂಡ ನೋಡಬೇಕು ಅಂದರೆ ದಯವಿಟ್ಟು ಚಾನಲ್ಗೆ ಹೋಗಿ ನೋಡಿ. ಅದ್ರ ಲಿಂಕ್ ಬೇಕಾದ್ರೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಾನೇನಾದರೂ ಈ ರೀತಿ ಅಡುಗೆ ಮನೆಯೆಲ್ಲ ನೀರಾಕಿ ತೊಳಿತೀನಿ ಅಂದರೆ ಈ ಸ್ವಿಚ್ ಬೋರ್ಡ್ಗಳು ಬರುತ್ತಲ್ಲ ಅದಕ್ಕೆಲ್ಲ ಗಮ್ ಟೇಪ್ ಹಾಕ್ಕೊಳ್ತೀನಿ, ಹಾಗೆ ಕರೆಂಟನ್ನು ಕೂಡ ಆಫ್ ಮಾಡ್ಕೊಳ್ತೀನಿ. ಇದನ್ನು ಕೂಡ ಮಾಡಬೇಕು, ಏಕೆಂದರೆ ನೀರು ಹಾಕೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದೇ. ಹಾಗೆ ನನ್ನ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು, ಆದ್ದರಿಂದ ಈಗ ಪಾತ್ರೆಗಳೆಲ್ಲ ಒರೆಸ್ಕೋಬೇಕು. ಇಲ್ಲಿ ಅದಿತಿ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಅದಿತಿಗೆ ಈ ಥರದ್ದೆಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ, ಅವಳಿಗೆ ಅಡುಗೆ ಮನೆ ಕೆಲಸ ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿನೇ. ಏನೇ ಈ ರೀತಿ ಕೆಲಸ ಮಾಡಿದ್ರೂ ಬಂದುಬಿಡ್ತಾಳೆ, ಆದರೆ ಭಾವನೆ ಬರಲ್ಲ ಅವಳಿಗೆ ಸ್ವಲ್ಪ ಇಂಥವೆಲ್ಲ ತಲೆನೋವಿನ ಕೆಲಸಗಳು. ಅವಳು ಕೂಡ ಹೆಲ್ಪ್ ಮಾಡಿದ್ಲು, ಅಂದರೆ ಬಾಕ್ಸುಗಳನ್ನ ಎತ್ಕೊಡೋದು, ಈ ಥರ ಬಾಕ್ಸುಗಳನ್ನ ಬರೆಯೋದು, ಈ ರೀತಿ ಕೆಲಸಗಳು ಮಾಡ್ತಾಳೆ. ಈ ರೀತಿ ಕೂತ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಗೋ ಕೆಲಸಗಳನ್ನ ಮಾಡಲ್ಲ ಅವಳು. ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ನಿಮಗೇನಾದರೂ ಬೇರೆ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.